ಎಲೆಕ್ಷನ್ ಮುಗಿಯೋವರೆಗೂ ಕಾಂಗ್ರೆಸ್ ಪೋಸ್ಟರ್ ವಾರ್ ಮುಂದುವರಿಯುತ್ತ. ಪ್ರಧಾನಿ ಮೋದಿ ಅಂದಿನ ತಂತ್ರ ಒಂದು ತಿಂಗಳದ್ದಾದ್ರೆ ಅವ್ರದ್ದು ಆರು ತಿಂಗಳದ್ದು ವಾರ್ ಈಗ ಕಾಂಗ್ರೆಸ್ನವ್ರದ್ದು. ಅವತ್ತು 10% ಟ್ರೆಂಡ್ ಅನ್ನ ಸೆಟ್ ಮಾಡಿದ್ರು, ಇವತ್ತು 40% ಟ್ರೆಂಡ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಆರು ತಿಂಗಳು ನಿರಂತರವಾಗಿ ಅಭಿಯಾನವನ್ನ ಮಾಡೋಕೆ ಈಗ ಕಾಂಗ್ರೆಸ್ ಮುಂದುವರಿತಾ ಇದೆ. ಎಲೆಕ್ಷನ್ಗೋಸ್ಕರನೇ ಶುರುವಾದಂತ ಈ ಟ್ರೆಂಡ್ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಇಲ್ಲ, ಎಲೆಕ್ಷನ್ಗೋಸ್ಕರನೇ ಇದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಾದ್ರೆ ಪೋಸ್ಟರ್ ಅಂಟಿಸ್ತಾ ಇರಲಿಲ್ಲ, ಹೈಕೋರ್ಟಲ್ಲಿ ಕೇಸ್ ಹಾಕ್ತಾ ಇದ್ರು. ಇಲ್ಲ, ತನಿಖೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಧರಣಿ ಕೂತ್ಕೊಳ್ತಾ ಇದ್ರು. ಅದ್ಯಾವುದು ತಾರ್ಕಿಕ ಅಂತ್ಯ ಆಗಬೇಕಾಗಿಲ್ಲ, ಅವರಿಗೆ ಬೇಕಾಗಿರುವಂಥದ್ದು ರಾಜಕೀಯ, ರಾಜಕೀಯ, ಬರೀ ರಾಜಕೀಯ ಮಾತ್ರ. ಸೊ ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆ. 2018 ಪ್ರಚಾರದಲ್ಲಿ ಮೋದಿ ಸಿದ್ದರಾಮಯ್ಯ ಸರ್ಕಾರದ ಮೇಲೆ 10% ಕಮಿಷನ್ ಸರ್ಕಾರವನ್ನು ಆರೋಪ ಮಾಡಿದರು. ಚುನಾವಣೆಗೆ ಒಂದು ತಿಂಗಳ ಮೊದಲು ಸ್ವತಃ ಪ್ರಧಾನಿಯೇ ಈ ಟ್ರೆಂಡ್ ಅನ್ನು ಸೆಟ್ ಮಾಡಿದರು. ಈಗ ಇದಕ್ಕೆ ಕೌಂಟರ್ ಕೊಡೋಕೆ 40% ಕಮಿಷನ್ ಆರೋಪ ಬಳಕೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಚುನಾವಣೆಗೆ ಇನ್ನು 6 ತಿಂಗಳು ಇರೋದ್ರಿಂದ 6 ತಿಂಗಳವರೆಗೆ 40% ಪೋಸ್ಟ್ ವಾರ್ ಅನ್ನು ಶುರು ಮಾಡ್ತಾರೆ, ಮಾಡಿದ್ದಾರೆ, ಇನ್ನೂ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ಯಾವ ಅನುಮಾನವೂ ಕೂಡ ಇಟ್ಕೊಳ್ಳೋಕೆ ಹೋಗಬೇಡಿ. ಇದು ತಾರ್ಕಿಕ ಅಂತ್ಯಕ್ಕೆ ಹೋಗೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಕೇಸ್ ಬೀಳಬೇಕಾಗಿತ್ತು. ಯಾರ ಮೇಲೆಲ್ಲ 40% ಆರೋಪ ಇದೆ ಅದರ ತನಿಖೆಗೆ ಈಡ್ ಮಾಡಿ, ಅದರ ತನಿಖೆಯನ್ನು ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಅದು ಬೇಕಾಗಿಲ್ಲ ಕಾಂಗ್ರೆಸ್ಸಿಗೆ. ಬಿಜೆಪಿಯವರಿಗೂ ಕೂಡ ಈ ಆರೋಪದಿಂದ ಮುಕ್ತ ಆಗಬೇಕು ಅಂತ, ತನಿಖೆ ಮಾಡಿಸ್ಬೇಕು ಅಂತ ಅವ್ರಿಗೂ ಬೇಕಾಗಿಲ್ಲ. ಅವರು ಹೀಗೆ ಮುಂದುವರಿಬೇಕು. ಯಾರ ಕಲ್ ಮಾಡಿಸ್ತಾವ್ರೆ ನೋಡಿ, ಅವ್ನು ಯಾರು ಪಾಪ ಲಮಾಣಿ MLA ಇದಾನಲ್ಲ, ಅವ್ನು ಯಾರವ? ರಾಜೀವ್ ಅವನ್ ಕಲ್ ಮಾಡಿಸ್ತಾರೆ. ಇದೆಲ್ಲ ಪ್ರಿಂಟ್ ಆಗಿರೋದು, ಇದು ಪ್ರಿಂಟ್ ಆಗಿರೋದು ಕೇಶವ ಕೃಪಾದಲ್ಲಿ. ಕೇಶವ ಕೃಪಾದ ಬರೀ ಸುಳ್ಳೆ. ಯಾವ್ಯಾವ ಪ್ರಕರಣಗಳನ್ನು ಇಲ್ಲಿ ಮಾಡಿದ್ದಾರೆ, ಆಲ್ ಆರ್ ಟೋಟಲಿ ಫಾಲ್ಸ್. ಅದೇನು 3 ವರ್ಷ ಆದ್ಮೇಲೆ? ಆಮೇಲೆ ಓಲಿ, ನಾವು ಅಧಿಕಾರದಲ್ಲಿ ಇದ್ದೀವ, ಡಾಕ್ಯುಮೆಂಟ್ಸ್ ನಮ್ಮ ಸ್ವಾಧೀನದಲ್ಲಿ ಇದಾವ, ಅಧಿಕಾರಿಗಳು ನಾವು ಹೇಳ್ದಾಗ ಕೇಳ್ತಾರ? ಆಗೇನ್ ಮಾಡ್ತಿದ್ರಿಯಪ್ಪ, ಕಡುಬು ತಿಂತ ಕೂತಿದ್ರಿಯಾ? ಅಸೆಂಬ್ಲಿ ನಮ್ಮ ವಿರೋಧ ಪಕ್ಷದಲ್ಲಿದ್ದಿರಲ್ಲ, ಅಧಿಕೃತ ವಿರೋಧ ಪಕ್ಷ ಆಗಿತ್ತಲ್ಲ ನಿಮ್ದು. ವಾಟ್ ಆರ್ ಯು ಡೂಯಿಂಗ್? ಈಗ ನಾವು ಅಲಿಗೇಷನ್ಸ್ ಮಾಡಕ್ ಶುರು ಮಾಡಿದ್ಮೇಲೆ, ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಕ್ ಶುರು ಮಾಡಿದ್ಮೇಲೆ, ಇವನ್ನೆಲ್ಲ 40% ಭ್ರಷ್ಟಾಚಾರ ಅಂತ ಶುರು ಮಾಡಿದ್ಮೇಲೆ ಇವೆಲ್ಲ ಮಾಡಿ ಪ್ರಿಂಟ್ ಮಾಡೋ ಅಂತಿದ್ದಿಲ್ಲ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯೇನ್ರಿ? ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಅವರು ಜನೋತ್ಸವ ಪೋಸ್ಟ್ ಅಂಟಿಸಿದ್ದಾರೆ, ಬರ್ತ್ಡೇ ಪೋಸ್ಟ್ ಅಂಟಿಸಿದ್ದಾರೆ, ಸಮಾರಂಭದ ಪೋಸ್ಟ್ ಅಂಟಿಸಿದ್ದಾರೆ. ಅವ್ರ ಮೇಲೆ ಯಾರ ಮೇಲೂ ಕೇಸ್ ಹಾಕಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿ ಜೈಲ್ಗೆ ಹಾಕಿದ್ದಾರೆ. ನಾವು ಅದಕ್ಕೋಸ್ಕರ ಇದು ನಮಗೆ ಈ ಮಾಹಿತಿ ಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದ್ರೆ, ನೀವು ಮಾಧ್ಯಮದವ್ರು ಕೊಟ್ಟರು, ಅವ್ರ ಪಕ್ಷದವ್ರು ಕೊಟ್ಟರು, ಅವರೆಲ್ಲ ಕೊಟ್ಟಿದ್ದ ಮಾಹಿತಿನ ನಾವು ಸಂಗ್ರಹಿಸಿ ನಾವು ಜನರಿಗೆ ಇದನ್ನ ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಸೊ ಆಗಲಿ, ಕೇಸು ಸಿದ್ದರಾಮಯ್ಯನವ್ರ ಮೇಲೆ ಕೇಸ್ ಹಾಕಲಿ, ನನ್ನ ಮೇಲೆ ಕೇಸ್ ಹಾಕಲಿ, ಎಲ್ಲ ಒಂದು MLAಗಳಿದ್ದಾರೆ, ಎಲ್ಲರ ಮೇಲೂ ಕೇಸ್ ಹಾಕ್ತಾರೆ. ಒಂದು 4-5 ಪೋಸ್ಟರ್ ಹಾಕಿದ್ದಕ್ಕೆ ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ನಾವು ಇವತ್ತು ಈ ಅಭಿಯಾನವನ್ನು ಇನ್ನೂ ಹೆಚ್ಚು ರೀತಿಯಲ್ಲಿ ತಗೋತಾ ಇದ್ದೀವಿ. ಜನರಲ್ಲಿ ಪ್ರಚಾರ ಆಗಬೇಕು, ಯಾಕಂದರೆ 40% ಸರ್ಕಾರ ಏನಿದೆ ಇದು ಎಲ್ಲ ಇವರ ವ್ಯಾಪಕ ಭ್ರಷ್ಟಾಚಾರದಿಂದ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿನೂ ಕುಂಠಿತ ಆಗಿದೆ, ಯುವಕರ ಭವಿಷ್ಯ ಕೂಡ ನಾಶ ಆಗಿದೆ. ಇವತ್ತು ಪ್ರತಿಷ್ಠೆ ಮನೆ ಮಾಡಿದೆ ಅಲ್ವಾ ಕಾಂಗ್ರೆಸ್ ಬಿಜೆಪಿ ನಡುವೆ ಈ ಪೋಸ್ಟರ್ ವಿಚಾರದಲ್ಲಿ? ಅಂತ ಅಲ್ಲ ಸರ್, ಇದು ಪ್ರತಿಷ್ಠೆಯ ವಿಚಾರನೇ ಇಲ್ಲ. ಇಷ್ಟೊಂದು ಹಗರಣಗಳು ನಡೀತಾ ಇದೆ, ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ. ಯುವಕರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದಾರೆ, 20 ಲಕ್ಷ ಜನ KPSC ಎಕ್ಸಾಮ್ ಬರ್ತಿದ್ದಾರೆ, ಅವ್ರ ಭವಿಷ್ಯ ಏನಾಗಬೇಕು? ಒಂದು ವಿಪಕ್ಷ ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂಥ ವಿಪಕ್ಷರಾಗ್ಬಿಟ್ಟು ನಾವು ಕೈ ಕಟ್ಕೊಂಡು ಕೂತ್ಕೊಂಡದ, ಇವರೇನೇ ಭ್ರಷ್ಟಾಚಾರ ಮಾಡಿದ್ರು. ಇವತ್ತು ನಾವಷ್ಟೇ ಅಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು, ರೂಪ್ಸ ಅಸೋಸಿಯೇಷನ್ನು, ಬೇರೆ ಬೇರೆ ಸಮಾಜದಲ್ಲಿರುವಂಥ ಬೇರೆ ಬೇರೆ ವ್ಯಕ್ತಿಗಳು, ಗಣ್ಯಮಾನ್ಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇವತ್ತು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸುಕೇಶ್ ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕೇಶ್, ಈಗ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಂತ ಮಾತಿತ್ತು, ನಾವು ವಿರೋಧ ಪಕ್ಷದಲ್ಲಿ ಇರೋರ್ರಿ, ನಮಗೆ ಯಾವ ದಾಖಲೆಗಳಿರುತ್ತೆ, ನಮ್ಗೆ ಯಾವ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾರೆ ಅನ್ನುವಂಥ ಮಾತು ಹೇಳ್ತಾರೆ. ಅದರ ಮುಂದುವರೆದ ಭಾಗದಲ್ಲಿ ಹೇಳ್ತಾರೆ, BJPಯವರು ವಿರೋಧ ಪಕ್ಷದಲ್ಲಿದ್ದಾಗ ಯಾಕೆ ಸುಮ್ಮನೆ ಇದ್ರು, ಅವಾಗ ಯಾಕೆ ಎತ್ತಲಿಲ್ಲ ಅಂತ ಧ್ವನಿ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅಧಿಕಾರಿಗಳು ಅವ್ರ ಮಾತನ್ನು ಕೇಳೋದಿಲ್ಲ, ದಾಖಲೆಗಳು ಅವ್ರಿಗೂ ಸಿಗೋದಿಲ್ಲ.
ಎರಡೂ ಕೂಡ ಹೇಗೆ ಬ್ಯಾಲೆನ್ಸಿಂಗ್ ಆಗಿ ಮಾತನಾಡ್ತಾರ ಅಂತ ರಾಜಕಾರಣಿಗಳು ತಮಗೆ ಬೇಕಾಗಿರೋ ಮೂಗಿನ ನೇರಕ್ಕೆ. ಸುಕೇಶ್, ಒಂದು ಸ್ಪಷ್ಟ, ಅರುಣ್, ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅಥವಾ ಯಾರೇ ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷವನ್ನ ಟೀಕಿಸುವಂತಹ ಒಂದು ಹಕ್ಕು ವಿರೋಧ ಪಕ್ಷದ್ದು ಕೂಡ. ಆದರೆ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ದಾಖಲೆಗಳು ಅಥವಾ ಸೂಕ್ತವಾದ ಮಾಹಿತಿ ಅಥವಾ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದಷ್ಟು ಅಸ್ತ್ರಗಳನ್ನ ಇಟ್ಟುಕೊಂಡು ಟೀಕಿಸಿದ್ರೆ ಅದು ಒಂದಷ್ಟು ಪರಿಣಾಮಕಾರಿಯಾಗಿರುತ್ತೆ. ಅದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಿದ್ರು ಅಷ್ಟೇ, ಅಥವಾ ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮಾಡಿದ್ರು ಅಷ್ಟೇ. ಆದರೆ ವಿರೋಧ ಪಕ್ಷದಲ್ಲಿರುವಾಗ ಎಲ್ಲರೂ ಒಂದೇ ರೀತಿಯ ಮನಸ್ಥಿತಿ, ಅಂದರೆ ನಾವು ಸರಿ ಇದ್ದೀವಿ ಸರ್ಕಾರ ಸರಿ ಇಲ್ಲ ಅನ್ನುವಂಥದ್ದು. ಆಡಳಿತ ಪಕ್ಷದವ್ರ ಮನಸ್ಥಿತಿ ನಾವು ಮಾಡಿದ್ವಿ ಅಂತ ಆರೋಪಿಸ್ತಾರಲ್ಲ, ಅವರಿದ್ದಾಗ ಮಾಡಲಿಲ್ವಾ ಅನ್ನುವಂತಹ ಪ್ರಶ್ನೆ. ಆದರೆ ನೈತಿಕವಾಗಿ ಯಾರ್ಯಾರು ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರಿ ಅನ್ನುವಂಥದ್ದು ಅವರವರೇ ಕೇಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಅಧಿಕಾರದಲ್ಲಿದ್ದಾಗ ಏನೇನು ತಪ್ಪುಗಳನ್ನ ಮಾಡ್ತೀವಿ, ಏನೇನು ತಪ್ಪುಗಳಾಗುತ್ತೆ, ಅನಿವಾರ್ಯವಾಗಿ ಮಾಡೋದು ಯಾವುದು, ಬೇಕಂತಲೇ ಮಾಡೋದು ಯಾವುದು, ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಲ್ಲವೂ ಕೂಡ ವಿರೋಧ ಪಕ್ಷದಲ್ಲಿರೋರಿಗೂ ಗೊತ್ತಿರುತ್ತೆ. ಅದೇ ರೀತಿ ವಿರೋಧ ಪಕ್ಷದವರು ಮಾಡುವಂಥ ಆರೋಪದಲ್ಲಿ ಹುರುಳಿದೆಯಾ ಇಲ್ವಾ, ಅಕಸ್ಮಾತ್ ಅದು ಸತ್ಯ ಆಗಿದ್ರು ಕೂಡ ಅವ್ರ ಕೈಲಿಗೆ ದಾಖಲೆ ಸಿಗುತ್ತಾ ಇಲ್ವಾ ಅನ್ನುವಂಥ ವಿಚಾರಗಳು ಕೂಡ ಆಡಳಿತ ಪಕ್ಷದವರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ಆರೋಪ ಪ್ರತ್ಯಾರೋಪದ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ನಡ್ಕೊಳ್ತಾ ರೀತಿ ಏನಿದೆ, ಇಬ್ಬರಿಗೂ ಸತ್ಯ ಗೊತ್ತಿದೆ. ಆದರೆ ಆ ಸತ್ಯವನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಜನರ ಮುಂದೆ ಹೇಳಿಕೊಂಡು ಓಡಾಡುವಂತಹ ಕೆಲಸವನ್ನ ಎರಡೂ ಕಡೆಯಿಂದ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿದೆ ಅವರುಗಳ ನಡೆ. ನೋಡಿ ಅರುಣ್,